ಮೆಟ್ರೋ ಸಿಟಿಯಲ್ಲೇ ಆಗ್ತಾ ಇರೋಂಥದ್ದು. ಬೆಂಗಳೂರು, ಡೆಲ್ಲಿ, ಬಾಂಬೆ ಈ ಥರದ ಮೆಟ್ರೋ ಸಿಟಿಯಲ್ಲೇ ಆಗ್ತಾ ಇರೋದು. ಬೇರೆ ಉಳಿದೆಲ್ಲ ಹಳ್ಳಿಗಳ ಕಡೆ ಕಡಿಮೆ ಇದೆ, ಓನ್ಲಿ 10-15%. ಬೆಂಗಳೂರು ಒಂದರಲ್ಲೇ 85% ಅಷ್ಟು ಅದಕ್ಕಿಂತ ಜಾಸ್ತಿ ಇದೆ. ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಯು ಎಸ್ ಅಲ್ಲೂ ಕೂಡ ಪಾಸಿಟಿವ್ ಅಂದರೆ ಕೋವಿಡ್ ಆಕ್ಟಿವ್ ಕೇಸ್ 5 ಕೋಟಿ ಇದೆ. ಯು ಎಸ್ ಅಲ್ಲಿ 5 ಕೋಟಿ ಇದೆ. ನಮ್ಮ ಡಾಕ್ಟರು ಅದರ ದೇಶದ ಜೊತೆನೂ ಅಲ್ಲಿ ನಾವು ವರದಿಯನ್ನು ತರಿಸ್ಕೊಂಡಿದ್ದಾರೆ. 5 ಕೋಟಿ ದಾಟಿದೆ ಅಮೇರಿಕಾ ಒಂದರಲ್ಲೇ. ಇವತ್ತು ನಮ್ಮದು ಕೂಡ 3%ಗಿಂತ ಪಾಸಿಟಿವ್ ರೇಟು ಜಾಸ್ತಿ ಆಗ್ತಾ ಇದೆ. ಹೆಚ್ಚಾಗಿ ಇದು 20-50 ವರ್ಷದವರೆಗೆ ಜಾಸ್ತಿ ಕಾಣಿಸ್ತಾ ಇದೆ. ಸೌತ್ ಆಫ್ರಿಕಾದಲ್ಲಿ ನಾನು ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಅಲ್ಲ ಬಂದು ಹೇಳಬೇಕಲ್ಲ. 20-50 ವರ್ಷ ಈ ಎಲ್ಲ ದೃಷ್ಟಿಯಿಂದ ಬೆಂಗಳೂರಲ್ಲಿ 10 ಮತ್ತು 12ನೇ ತರಗತಿ ಹೊರತುಪಡಿಸಿ ಉಳಿದೆಲ್ಲವನ್ನ ಆಫ್ಲೈನ್ ತರಗತಿಯನ್ನು 2 ವಾರದ ಮಟ್ಟಿಗೆ ಮಾಡ್ತಾ ಇದ್ರಿ. ಉಳಿದಂಥದ್ದೆಲ್ಲ ಶಾಲೆಗಳನ್ನು ಮುಚ್ಚುವಂಥದ್ದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ನಾಳೆ ರಾತ್ರಿ ಹತ್ತು ಗಂಟೆಗೆ ಈ ಕೋವಿಡ್ ರೂಲ್ಸು ಜಾರಿಗೆ ಬರ್ತೈತೆ. 10 ಮತ್ತು 12ನೇ ತರಗತಿ ಮಾತ್ರ ಓಪನ್ ಆಗಿರ್ತದೆ, ಉಳಿದೆಲ್ಲವನ್ನು ಕೂಡ ಮುಚ್ಚುವಂಥದ್ದಕ್ಕೆ ಮಾಡಿದ್ದೀರಿ. ಬೆಂಗಳೂರು ಮಾತ್ರ. ಮುಂದಿನ ಎರಡು ವಾರ 6ನೇ ತಾರೀಕಿಂದ ಶುಕ್ರವಾರ ರಾತ್ರಿ 10ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಗೆಗೊಳಿಸಲು ತೀರ್ಮಾನಿಸಲಾಗಿದೆ. ಆಹಾರ ವಸ್ತು, ಹಾಲು, ತರಕಾರಿ, ಔಷಧಿ, ಅಗತ್ಯ ವಸ್ತುಗಳು, ಹೋಟೆಲ್ಗಳಲ್ಲಿ ಪಾರ್ಸಲ್ ಮಾತ್ರ ಸೇವೆ ಇರುತ್ತದೆ. ನೈಟ್ ಕರ್ಫ್ಯೂ ವಿಸ್ತರಿಸಲಿಕ್ಕೆ ತೀರ್ಮಾನ ಮಾಡಿದಿರಿ. 7ನೇ ತಾರೀಕು ಮುಗಿತಾ ಇದೆ, ಅದನ್ನ ಎರಡು ವಾರ. ಸರ್ಕಾರಿ ಕಚೇರಿಗಳಲ್ಲಿ ಮಾಮೂಲಿ ಇದೆ. ಸರ್ಕಾರಿ ಕಚೇರಿಗಳು ಮಾಲ್ಗಳಿಗೆ ಮಾರ್ಗಸೂಚಿ. ಸರ್ಕಾರಿ ಕಚೇರಿ ಮತ್ತು ಇತರ ಕಚೇರಿಗಳಲ್ಲಿ ಭಾರತ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರಂತೆ ಅನುಸರಿಸಲು ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಬಾರ್, ಪಬ್, ಕ್ಲಬ್ ಇತರ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ 50 ಸಾಮರ್ಥ್ಯದ ಅನುಮತಿಗೆ ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಪಬ್